ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಸತ್ಯ, ಹೋರಾಟ, ಸಂಘಟನೆ, ನ್ಯಾಯ ಎಲ್ಲ ಕೂಡ ಒದಗಿಸ್ಕೊಡ್ಲಿಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಿಗಳು ನಾವು. ಇವತ್ತು ಈ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ, ನೀವು ಕೂಡ ಎಲ್ಲ ವಿಚಾರಗಳನ್ನು ವರದಿ ಮಾಡಿ ರಾಜ್ಯದ ಜನತೆಗೆ ತಾವೆಲ್ಲ ಗಮನ ಸೆಳಿತಾ ಇದ್ದೀರಿ. ಬಿಜೆಪಿಯವರು ಮುಚ್ಚಬೇಕು ಅಂತೇಳಿ, ಮುಚ್ಚಾಕಬೇಕು ಅಂತೇಳಿ ದೊಡ್ಡ ಹುನ್ನಾರ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆದರೆ ನಮ್ಮ ಮಧ್ಯದಾರರಲ್ಲಿ ಅರೆಸ್ಟ್ ಮಾಡಿಕೊಂಡು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ದಾರೆ. ಇದು ಇಲ್ಲಿಗೆ ಮುಗಿದ ಕತೆ ಅಲ್ಲ. ನಮ್ಮನ್ನು ಮುಖ್ಯಮಂತ್ರಿ, ನಾವು ಒತ್ತಾಯ ಏನಂದರೆ ನೀವು ಕೂಡ ಭ್ರಷ್ಟರನ್ನ ರಕ್ಷಣೆ ಮಾಡಿಕೊಂಡು ಭ್ರಷ್ಟರ ನಾಯಕರಾಗಿ ನೀವು ವಾದ ಮಂಡಿಸ್ತಾ ಇದ್ದೀರಿ. ನಿಮ್ಮ ಕುರ್ಚಿಗೆ ಇದು ಗೌರವ ತರುವಂಥದ್ದಲ್ಲ. ನಾವು ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಾಳೆ ಜಿಲ್ಲಾ ಮಟ್ಟದ ಕೆಲವು ಜಿಲ್ಲೆಗಳಲ್ಲಿ ಹೋರಾಟ ಹಮ್ಮಿಕೊಂಡಿದ್ದು, ನಾಳೆ ಅದನ್ನು ಒಂದು ದಿನಗಳ ಕಾಲ ಮುಂದೂಡಿ ನಾಳೆದಿಂದ ಎಲ್ಲ ಕಡೆ ಮುಂದುವರಿತದೆ. ನಮ್ಮ ನಾಯಕರುಗಳೆಲ್ಲ ನಾಳೆದಿಂದ ಹೋಗ್ತಾರೆ. ಇವತ್ತು ನಾವು 24 ಗಂಟೆಗಳ ಕಾಲ ಅಹೋರಾತ್ರಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ನ್ಯಾಯಾಲಯದ ಮುಂದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗದ ಎದುರುಗಡೆ ನ್ಯಾಯಾಂಗ ಇದೆ. ನಾವು ನ್ಯಾಯಾಂಗದ ಬಾಗಿಲಿನಲ್ಲಿ, ಶಾಸಕಾಂಗದ ಬಾಗಿಲಿನಲ್ಲಿ ನಾವು ಕೂತ್ಕೊಂಡು ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಇವತ್ತು ನ್ಯಾಯ ಸಿಗಬೇಕು ನಮಗೆ. ನ್ಯಾಯ ಜನತೆ ಕೊಡಬೇಕು ನಮಗೆ. ಈ ಸರ್ಕಾರ ಭ್ರಷ್ಟ ಸರ್ಕಾರ. ಸಂತೋಷ್ ಪಾಟೀಲ್ ಬಿಜೆಪಿಯ ಕಾರ್ಯಕರ್ತ, 40% ಕಮಿಷನ್ನು ಕೊಡಬೇಕು ಅಂಥೇಳಿ ಒಬ್ಬ ಬಿಜೆಪಿ ಕಾರ್ಯಕರ್ತನಿಗೆ ಈ ರೀತಿ ಸುಲಿಗೆ ಮಾಡ್ತಾ ಇದ್ದಾರೆ. ಬೇರೆಯವ್ರು ಯಾವ ರೀತಿ ಸುಲಿಗೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದಕ್ಕಿನ್ನ ಉದಾಹರಣೆ ಬೇಕಾಗಿಲ್ಲ. ಸಂತೋಷ್ ಪಾಟೀಲ್ ತಾಯಿ, ಸಂತೋಷ್ ಪಾಟೀಲ್ ಧರ್ಮಪತ್ನಿ, ಸಂತೋಷ್ ಪಾಟೀಲ್ನ ಕುಟುಂಬದ ಸದಸ್ಯರೆಲ್ಲ ನಮಗೆ ಏನು ತಿಳಿಸ್ಬೇಕು ಎಲ್ಲ ತಿಳಿಸಿದ್ದಾರೆ. ಮಾಧ್ಯಮದ ಮುಂದೆ ಏನು ಹೇಳಬೇಕು ಅದನ್ನು ಕೂಡ ಎಲ್ಲ ಹೇಳಿದ್ದಾರೆ. ಅವರ ಕುಟುಂಬದ ಸದಸ್ಯರ ಮೇಲೆ ಬಹಳ ಒತ್ತಡವನ್ನು ಹೇರ್ತಾ ಇದ್ದಾರೆ. ಏನಾದ್ರು ಮಾಡಿ ಅವ್ರ ಮೇಲೂ ಕೂಡ ಕಪ್ಪು ಮಸಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ ಹೆಂಡತಿ ಧರ್ಮಪತ್ನಿ ತಾಯಿ ಹೇಳಿದ್ಲು, ನನ್ನ ಮಗ ಪ್ರತಿ ಗಳಿಗೆಲ್ಲೂ ಕೂಡ ಪ್ರಾಣ ಉಸಿರಿನಲ್ಲೂ ಕೂಡ ಬಿಜೆಪಿ 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 ಅಂತ ಪ್ರಾಣ ಮಾಡ್ತಾ ಇದ್ದ, ಪ್ರಾಣ ಬಿಡ್ತಾ ಇದ್ದ. ಆದರೆ ಇವತ್ತು ಆ ಬಿಜೆಪಿನೇ ಪಕ್ಷನೇ ನನ್ನ ಪತಿಯನ್ನು ತೆಗೆದುಕೊಂಡಿದೆ ಅಂಥೇಳಿ ಭಾಳ ನೋವಿನಿಂದ ನನ್ನ ಸೋದರಿ ಸಂತೋಷ್ನ ಧರ್ಮಪತ್ನಿ ಹೇಳಿದ್ರು.
ಇವತ್ತು ನಾನು ಸಿದ್ದರಾಮಯ್ಯನವರು ಮತ್ತು ಕೆಲವು ಶಾಸಕರು ಬೆಂಗಳೂರು ನಗರದಲ್ಲಿ ಇರೋರು ನಾವೆಲ್ಲ ರಾತ್ರಿ ಕೂಡ ಇಲ್ಲೇ ಮಲಗಿರ್ತೀವಿ, ನಮ್ಮ ಧರಣಿ ಮುಂದುವರಿಸ್ತೀವಿ. 24 ಗಂಟೆಗಳ ಕಾಲ ಈ ಹೋರಾಟ ಇಲ್ಲೇ ಮುಂದುವರಿತದೆ. ಮುಂದಕ್ಕೆ ನಮ್ಮ ಪ್ಲಾನ್ ಆಫ್ ಆಕ್ಷನ್ ನಾವು ತಿಳಿಸ್ತೀವಿ. ಮಹದೇವಪುರ ಕಾರ್ಯಕ್ರಮ ನಡೀತದೆ. ಮಹದೇವಪುರ ಕಾರ್ಯಕ್ರಮ ನಡೀತದೆ, ಬೇರೆ ನಾಯಕರುಗಳೆಲ್ಲ ಅಲ್ಲಿ ಭಾಗಿಯಾಗ್ತಾರೆ, ನಮ್ಮ ACC ಜನರಲ್ ಸೆಕ್ರೆಟರಿ ಅಲ್ಲಿ ಭಾಗಿಯಾಗ್ತಾರೆ. ನಾಳೆ ಒಂದಿನ ನಾವು ಏನು ನಮ್ಮ ತಂಡ ಇದೆ ಅದು ಮುಂದೂಡ್ತಾ ಇದ್ದೀವಿ. ಯಾಕೆಂದರೆ ನಾಳೆ ನಾವು ಕೂಡ ನಾನು ಸಿದ್ದರಾಮಯ್ಯನವರೆಲ್ಲ ಕೆಲವು ಜಿಲ್ಲೆಗಳನ್ನ ಹಾಕ್ಕೊಂಡಿದ್ದು, ಕೆಲವು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಹಾಕ್ಕೊಂಡಿದ್ರು. ಸೊ ಇಲ್ಲಿ ಯಾಕೆಂದರೆ ನಮ್ಮನ್ನು ಮುಖ್ಯಮಂತ್ರಿ ಮನೆ ಮುಂದೆ ಅವ್ರು ಬಿಡಬೇಕಾಗಿತ್ತು. ಮುಖ್ಯಮಂತ್ರಿ ಮನೆಯ ಮುಂದೆ ಹೋಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಬಿಡಲಿಲ್ಲ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೊಂಟೋದ್ರು, ಆಮೇಲೆ ಬೇಲ್ ಮೇಲೆ ಅಲ್ಲಿ ಬಿಟ್ಟಿದ್ದಾರೆ. ಈಗ ನಾವು ಸರ್ಕಾರಕ್ಕೆ ಯಡಿಯೂರಪ್ಪನವರ ಏನು ಒಂದು ವಿಚಾರಧಾರೆಯನ್ನು ಈಗಾಗಲೇ ಸಂತೋಷ್ ಕೂಡ ನಮ್ಮ ಸಮಾಜದ ಮಹಾನ್ ನಾಯಕರು ರಕ್ಷಣೆ ಮಾಡಬೇಕು ಅಂತೇಳಿ ಅವ್ರಿಗೂ ಮನವಿ ಮಾಡಿಕೊಂಡಿದ್ದಾರೆ, ಮುಖ್ಯಮಂತ್ರಿಗೂ ಮನವಿ ಮಾಡಿಕೊಂಡಿದ್ದಾರೆ, ಪ್ರೈಮ್ ಮಿನಿಸ್ಟ್ರಿಗೂ ಮನವಿ ಮಾಡಿಕೊಂಡಿದ್ದಾರೆ. ಇವರು ಮೂರು ಜನ ಆ ಕುಟುಂಬಕ್ಕೆ ರಕ್ಷಣೆ ಕೊಡೋದ್ರಲ್ಲಿ ನ್ಯಾಯ ಕೊಡೋದ್ರಲ್ಲಿ ವಿಫಲ ಆಗಿದೆ. ಯಡಿಯೂರಪ್ಪನವ್ರು ಯಾಕೆ ಸುಮ್ಮನೆ ಇದಾರೋ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳೇನೋ ಅವ್ರು ರಕ್ಷಣೆ ಮಾಡಕ್ಕೆ ಹೊರಟಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ನಾನು ತಿನ್ನೋದಿಲ್ಲ, ತಿನ್ನೋರ್ಗೂ ಬಿಡೋದಿಲ್ಲ ಅಂತ ಹೇಳಿದ್ರು. ಆ ತಾಯಿ ಗೋಳು ಕೇಳಪ್ಪ, ದೇಶದ ಪ್ರಧಾನಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ಸಂತೋಷ್ ಹೆಂಡತಿಯ ನೋವನ್ನು ಕೇಳಬೇಕು ನೀವು. ಅವ್ರ ತಮ್ಮನನ್ನು ಭೇಟಿ ಮಾಡಬೇಕು, ಕಾಮಗಾರಿ ಬಿಲ್ ಕೊಡಬೇಕು, 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ 11 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೇನೆ. ಸರ್ಕಾರಿ ನೌಕರಿ ಕೊಡಬೇಕು, ಅಲ್ಲಿವರೆಗೂ ನಾವು ಖಾಸಗಿ ನೌಕರಿಯನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇದು ನಮ್ಮ ಪ್ರತಿಜ್ಞೆ, ನಮ್ಮ ಸಂಕಲ್ಪ, ನಮ್ಮ ಕೋರಿಕೆ, ನಮ್ಮ ಮನವಿ. ಇವತ್ತು ಅವ್ರನ್ನ ಈಶ್ವರಪ್ಪನ ಭ್ರಷ್ಟಾಚಾರದ ಕಾನೂನು ಅಡಿಯಲ್ಲಿ ಆ್ಯಂಟಿ ಕರಪ್ಷನ್ ಕೇಸ್ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಬೇಕು, ಬಂಧಿಸ್ಬೇಕು. ಬೇಕಾದ್ರೆ ಅವ್ರನ್ನ ವಜಾ ಮಾಡಿದೆ, ಬೇಕಾದ್ರೆ ಅವ್ರ ಮನೇಲಿ ಮಾಡಿ, ನಿಮ್ಮ ಆಫೀಸಲ್ಲಿ ಮುತ್ತು ರತ್ನಗಳನ್ನು ಮಡಿಕೊಳ್ಳಿ. ಇಂಥ ಮುತ್ತು ರತ್ನಗಳಿದ್ರೇ ಒಳ್ಳೆಯದು ನಮಗೆ. ಇಂಥವರೆಲ್ಲ ನೀವೆಲ್ಲ ಮಡಿಕೊಂಡ್ರೆ ನಿಮಗೂ ಕೂಡ ಭಾಳ ಶೋಭೆ. ಫಸ್ಟು ಅವ್ರನ್ನ ಅರೆಸ್ಟ್ ಮಾಡಲಿ ರೀ. ಈ ಹೆಣ್ಮಕ್ಳು ಈ ಮೂಗು ಬುತ್ತಿ ಕಿವಿಗೆ ವಾಲಯ ಮಡಿಕೋತಾರಲ್ಲ, ಹಂಗೆ ಈ ಲಂಚ ಮಂಚದವ್ರನ್ನೆಲ್ಲ ಈಗ ಮಡಿಕೊಳ್ಳಿ. ಯಾರು ಬೊಮ್ಮಾಯಿ ಸಾಹೇಬ್ ಮಡಿಕೊಳ್ಳಿ. ಅಯ್ಯೋ, ಮೊದಲು ಬಿಚ್ಚಲಾರು ಮಾಡಲಿ, ಏನು ಬೇಕಾದ್ರು ಮಾಡಲಿ, ಏನು ಬೇಕಾದ್ರು ಮಾಡಲಿ, ಎಲ್ಲದಕ್ಕೂ ಸಿದ್ಧ ಇದ್ದೇವೆ. ಯಾರ್ಯಾರ್ದು ಏನೇನು ಬಿಚ್ಚಿದ್ರು ಎಲ್ಲ ನೋಡಿದ್ರಲ್ಲ, ಎಲ್ಲ ಬಿಚ್ಚಿದೆಲ್ಲ ತೋರಿಸಿದೆಲ್ಲ ನೋಡಿದಿರಲ್ಲಪ್ಪ, ಇನ್ಯಾಕೆ ನೋಡೋದು ಬಿಡಪ್ಪ. ಸರ್, 16 ಮತ್ತು 17ನೇ ತಾರೀಕು ರಾಜ್ಯ ಕಾರ್ಯಕಾರಿ ನಡೆಸಿದೆ ಬಿಜೆಪಿ, ಅಲ್ಲಿ ತಾವು ಮುತ್ತಿಗೆ ಹಾಕ್ತೀರಾ ನಾಯಕರುಗಳೇ ಹೋಗಿ ನೋಡಿ? ನಾಳೆ ಕಾರ್ಯಕ್ರಮ ಮಾತ್ರ ನಮ್ಮದು ಮುಂದೂಡಿದ್ದೀವಿ. ನೆಕ್ಸ್ಟು ಎಲ್ಲ ನಮ್ಮ ಕಾರ್ಯಕ್ರಮವನ್ನು ನಾವು ಏನು ಮಾಡ್ತೀವಿ ಅಂತ ನಾವು ಆಮೇಲೆ ಹೇಳ್ತೀವಿ. ಇಂಗ್ಲಿಷ್ ಗುರು
ಬಂದಿಸ್ತೀವಿ.